ಚಿತ್ರದುರ್ಗದ ಮನೆಯೊಂದರಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗಿರುವ ಘಟನೆ ನಡೆದಿದ್ದು ಆ ಘಟನೆ ಮಾಸುವ ಮುನ್ನವೇ ಈಗ ತುಮಕೂರಿನಲ್ಲಿ ಮತ್ತೊಂದು ಅದೇ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಅಸ್ಥಿ ಪಂಜರ ಪತ್ತೆಯಾಗಿದೆ, ಕಿತ್ನಾಗಮಂಗಲ ಕೆರೆಯಲ್ಲಿ ಪತ್ತೆಯಾಗಿದೆ ಅಂತೆ ಅಸ್ಥಿ ಪಂಜರ. ಇದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವ ಕಿತ್ನಾಗಮಂಗಲ ಕೆರೆ ಆಗಿರುತ್ತೆ. ಕುಣಿಗಲ್ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದ ರಂಜಿತ ಅಂತ ಗುರುತಿಸಲಾಗ್ತಾ ಇದೆ. ಕಳೆದ 6 ತಿಂಗಳ ಹಿಂದೆ ನಾಪತ್ತೆಯಾಗಿದ್ರು ರಂಜಿತ. ಅವರದೇ ದೇಹದ ಇದು ಅಸ್ಥಿ ಪಂಜರ ಇರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಅಸ್ಥಿ ಪಂಜರದ ಬಳಿ ಕಾಲು ಚೈನು, ನೈಟಿ, ಕೈ ಬಳೆಗಳು ಪತ್ತೆಯಾಗಿದ್ದಾವೆ. ಈ ಕೆರೆ ಹತ್ತಿರ ವಿಧಿ ವಿಜ್ಞಾನದ ಪ್ರಯೋಗಾಲಯಕ್ಕೆ ಅಸ್ಥಿ ಪಂಜರವನ್ನ ಕಳುಹಿಸಲಾಗಿದೆ. ಘಟನೆ ಸಂಬಂಧಪಟ್ಟಂತೆ ಕುಣಿಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಣಿಗಲ್ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ಆ ಮನೆಯಲ್ಲಿ ಅಂದ್ರೆ ಆ ಕೆರೆಯಲ್ಲಿ ರಂಜಿತಾ ಎಂಬ ಮೃತಳ ಅಸ್ಥಿ ಪಂಜರವನ್ನ ಸಿಕ್ಕಿದೆ ಅನ್ನುವಂಥದ್ದು ನಾವು ಊಹಿಸ್ತಾ ಇದ್ದೀವಿ. ಆದ್ರೆ ಇನ್ನೂ ತನಿಖೆ ಕೂಡ ಆರಂಭವಾಗಿದೆ. ಆ ಕೆರೆ ಹತ್ತಿರ ಆಕೆಯ ನೈಟಿ, ಕೈ ಬಳೆಗಳು, ಒಂದಷ್ಟು ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. ಕಳೆದ 6 ತಿಂಗಳ ಹಿಂದೆಯಷ್ಟೇ ರಂಜಿತಾ ಕಾಣೆಯಾಗಿದ್ಲು ಅನ್ನುವಂತಹ ಸುದ್ದಿ ಕೇಳಿದ್ವಿ. ಸೊ ಆ ಕಾಣೆಯಾಗಿದ್ದ ರಂಜಿತಾಳ ಅಸ್ಥಿ ಪಂಜರನೇ ಇದು ಇರಬಹುದು ಅನ್ನುವಂತಹ ಶಂಕೆ ಇದು. ಈಗಾಗಲೇ ನಾವು ಮೊನ್ನೆ ಅಷ್ಟೇ ಕೇಳ್ತಾ ಇದ್ವಿ, ಚಿತ್ರದುರ್ಗದಲ್ಲೂ ಕೂಡ ನಿಗೂಢವಾಗಿ 5 ಅಸ್ಥಿ ಪಂಜರಗಳು ಇಲ್ಲಿ ಪತ್ತೆಯಾಗಿದ್ವು. ಆ ಘಟನೆ ಮಾಸುವ ಮುನ್ನವೇ ತುಮಕೂರಿನಲ್ಲಿ ಕೂಡ ಮತ್ತೊಂದು ಇಲ್ಲಿ ಬೆಳಕಿಗೆ ಬಂದಿದೆ. ಕಿತ್ನಾಗಮಂಗಲ ಕೆರೆಯಲ್ಲಿ ಪತ್ತೆಯಾಗಿದೆ ಅಸ್ಥಿ ಪಂಜರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಮಹಿಳೆಯ ಅಸ್ಥಿ ಪಂಜರ ಅಂತ ಗುರುತಿಸಲಾಗಿದೆ. ಇವರು ನಿಜವಾಗ್ಲೂ 6 ತಿಂಗಳ ಹಿಂದೆ ಪತ್ತೆಯಾಗಿದ್ರ ಅಥವಾ ಏನಾದರೂ ಅವರೇ ಆತ್ಮಹತ್ಯೆಗೆ ಶರಣಾಗಿದ್ರ, ಏನು ಕೌಟುಂಬಿಕ ಸಮಸ್ಯೆನ ಏನಿರಬಹುದು ಅನ್ನೋದು ಕೂಡ ಇಲ್ಲಿ ಪೊಲೀಸರು ತನಿಖೆ ಆರಂಭಗೊಳಿಸಿದ್ದಾರೆ. ಹಾಗೆ ತನಿಖೆ ಕೂಡ ಚುರುಕುಗೊಂಡಿದೆ. ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಅಸ್ಥಿ ಪಂಜರವನ್ನ ಕಳುಹಿಸಿದ್ದಾರೆ. ಅಂದ್ರೆ ಅವರ ತನಿಖೆಯಲ್ಲಿ ಕೂಡ ಏನು ಸಮಸ್ಯೆ ಆಗಿದೆ, ಏನು ತೊಂದರೆ ಆಗಿದೆ ಕೂಡ ಇದು ಬಹಿರಂಗಪಡಿಸುವ ನಿಟ್ಟಿನಲ್ಲಿ ಅಸ್ಥಿ ಪಂಜರವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಕುಣಿಗಲ್ ಪೊಲೀಸರಿಂದ ತನಿಖೆ ಮುಂದುವರೆದಿದೆ.